ನಮಸ್ಕಾರ ಎಲ್ಲರಿಗೂ. ಇಂದು ಮುಂಜಾನೆ ಉಡುಪಿ ಕಾಪ್ ಇದು ಆನ್ಲೈನ್ ಕ್ಲಾಸ್ 1 ಅಡ್ಮಿಷನ್ ಪೋರ್ಟಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಯಾಂಡಮಿಕ್ ಕೋವಿಡ್-19 ಇರೋದ್ರಿಂದ ಯಾರನ್ನೂ ನಮಗೆ ಬರೋಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಆನ್ಲೈನಲ್ಲೇ ನಿಮಗೆ ತೋರಿಸ್ತಾ ಇದ್ದೀವಿ ಏನಾಗುತ್ತೆ ಅಂತೇಳಿ. ಇದು ಆ್ಯಕ್ಚುಲಿ ಕೇಂದ್ರ ಜಿಲ್ಲೆ ಸಂಘಟನೆ ಆನ್ಲೈನ್ ಪೋರ್ಟಲ್ ಆಲ್ ಇಂಡಿಯಾ ಲೆವೆಲಲ್ಲಿ ಟೋಟಲ್ ನಮ್ಮ ಕೇಂದ್ರದಲ್ಲಿ ಹುಟ್ಟಿದೆ 145 ಸೀಟ್ ಅಪ್ಲಿಕೇಶನ್ ಬಂದಿದೆ. ಇದರಲ್ಲಿ ಆರ್ ಟಿ ಐ 29 ಜನ, ಸಿಂಗಲ್ ರಿಜಿಸ್ಟೈಡ್ 25 ಜನ, ಬಿ ಪಿ ಎಲ್ 40 ಜನ ಮತ್ತು ಡಿ ಎ ಹ್ಯಾಂಡಿಕ್ಯಾಪ್ 3 ಜನ. ಸರ್ವಿಸ್ ಕ್ಯಾಟಗರಿ 1 3 ಜನ, ಕ್ಯಾಟಗರಿ 2 ಕ್ಯಾಟಗರಿ 1 ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಕ್ಯಾಟಗರಿ 2 ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, ಇದರಲ್ಲಿ 24 ಜನ. ಕ್ಯಾಟಗರಿ 3 ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ 19 ಜನ, ಕ್ಯಾಟಗರಿ 4 ಅಲ್ಲಿ 5 ಜನ, ಕ್ಯಾಟಗರಿ 5 ಅಲ್ಲಿ 94 ಜನ. ಇದು ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ರೀಶಫಲ್ ಆಗುತ್ತೆ. ಆರ್ ಟಿಲಿ 10 ಜನ ತೊಗೊಳ್ತೀವಿ, ಎಸ್ ಸಿಲಿ 6 ಜನ, ಎಸ್ ಟಿಲಿ 3 ಜನ, ಓ ಬಿ ಸಿ 11 ಜನ, ಈ ಥರದಲ್ಲಿ ಅಲಾಟ್ಮೆಂಟ್ ಇರುತ್ತೆ. ಟೋಟಲ್ ಸೀಟ್ಸ್ 40. ಸ್ಪಾನ್ಸರ್ ಏಜೆನ್ಸಿ ಕೂಡ ಕ್ಯಾಟಗರಿ 3 ಚೇರ್ಮನ್ ಅಂದರೆ ನಮ್ಮ ಆನರಬಲ್ ಡೆಪ್ಯೂಟಿ ಕಮಿಷನರ್ ಏನು ನಮಗೆ ಸೀಟ್ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಆರ್ಡರ್ ತೊಗೊಳ್ತೀವಿ. ಇದರಲ್ಲಿ ಬರೋ ಲಾಟ್ರಿ ಆರ್ಡರ್ ತೊಗೊಳ್ಳಿಲ್ಲ. ಎಕ್ಸ್ ಓನ್ಲಿ ಫಾರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಮಿಕ್ಕಿದ್ದೆಲ್ಲ ಇಲ್ಲಿ ಏನು ಲಾಟ್ರಿ ಬರೋದು ಅದೇ ಥರ ತೊಗೊಳ್ತೀವಿ ನಾವು. ಆರ್ ಟಿ ಏನಾಗುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ನಾನ್ ಕ್ರಿಮಿನಲ್ ಲೇಯರ್, ಇ ಡಬ್ಲ್ಯೂ ಎಸ್, ಬಿ ಪಿ ಎಲ್ ಮತ್ತು ಡಿ ಎ ಎಲ್ಲ ಸೇರಿದ ಒಂಟಿಗೆ ಅಂದಸತಿ ಲಾಟ್ ಆಗುತ್ತೆ. ಟೋಟಲ್ 59 ಜನದಲ್ಲಿ ಲಾಟ್ರಿ ಆಗುತ್ತೆ. ಇದರಲ್ಲಿ 10 ಜನ ಅದನ್ನು ಕಂಪ್ಯೂಟರ್ ಪಿಕಪ್ ಮಾಡುತ್ತೆ. ಆ 10 ಜನಕ್ಕೆ ಆರ್ ಟಿ ಅಂಡರಲ್ಲಿ ಅಡ್ಮಿಷನ್ ಸಿಗುತ್ತೆ. ಅದರಲ್ಲಿ ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಓ ಬಿ ಸಿ ಇರ್ಬೋದು, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಲಾಟ್ರಿ ಕಂಪ್ಯೂಟರ್ ಏನು ತೊಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನಾವು ಡಿ ಎಗೆ ಹೋಗ್ತೀವಿ. ಡಿ ಎ ಆದಮೇಲೆ ಕ್ಯಾಟಗರಿ 1, 2, 3 ಎಸ್ ಸಿ ಎಸ್ ಟಿ ಈ ಥರ ಬರುತ್ತೆ. ಒಟ್ಟು ಅಡ್ಮಿಷನ್ ಅಲ್ಲಿ ಏನಾಗುತ್ತೆ ಅಂದರೆ ಮಿನಿಮಮ್ ಕಮ್ಮಿ ಅಂದರೆ 6 ಜನ ಎಸ್ ಸಿ, 3 ಜನ ಎಸ್ ಟಿ, 11 ಜನ ಓ ಬಿ ಸಿಗೆ ತೊಗೊಳ್ಳೇಬೇಕಾಗುತ್ತೆ. ನಾವು ಅದು ನಾವು ಕ್ಯಾಟಗರಿ ನೋಡ್ಕೊಂಡು ಅದರಲ್ಲಿ ತೊಗೊಳ್ತೀವಿ. ಇದು ಆ್ಯಕ್ಚುಲಿ ನಮ್ಮ ಲಾಟ್ರಿ 10 ಸ್ಟಾರ್ಟ್ ಆಗುತ್ತೆ. ಇದು ಆಲ್ ಇಂಡಿಯಾ ಲೆವೆಲ್ ನಡೀತಾರೆ ಲಾಟ್ರಿ. ಪ್ರತಿಯೊಂದು ಸ್ಟೇಟ್ನಲ್ಲೂ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನಮಗೆ 10 ವರೆಗೆ ನಾವು ಹೋಗ್ಬೇಕು. 10 ವರೆಗೆ ಮುಗಿಸ್ಬೇಕು. ಏನಾಗುತ್ತೆ ನಿಮ್ಗೆ ಒಂದು ಲಾಟ್ರಿ ಡೆಮೋ ತೋರಿಸ್ತೀವಿ ಯಾವ ಥರ ಆಗುತ್ತೆ ಅಂತ. ಲಾಟ್ರಿ ನಡೀಬೇಕಾದ್ರೆ ನಾವು ಪ್ರತಿಯೊಂದು ಪಾಯಿಂಟು ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ಸೊ ನೀವು ಇದರಲ್ಲಿ ಅರ್ಥ ಮಾಡ್ಕೋಬೇಕು ಅದು ಏನಾಗುತ್ತೆ ಅಂತೇಳಿ. ಈ ಒಂದು ಡೆಮೋ ತೋರಿಸ್ತೀವಿ ನೋಡಿ. ಇದು ಆರ್ ಟಿ ಲಾಟ್ರಿ ಡೆಮೋ. ಇಲ್ಲಿ ಏನಾಗುತ್ತೆ ಇದು ಎಕ್ಸಾಂಪಲ್, ನಿಮ್ಮ ಅಪ್ಲಿಕೇಶನ್ ಅಲ್ಲ ಇದು. ಇಲ್ಲಿ ಏನಾಗುತ್ತೆ ಅಂದರೆ ಯಾರು ರೈಡರ್ ಆಶಾ ವೈಟ್ ಅವ್ರ ಹೆಸರಲ್ಲಿ ಅಲಾಟ್ಮೆಂಟ್ ಆಗಿದೆ. ಇದರಲ್ಲಿ ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಷನ್ ಕೋಡ್ ನಿಮ್ಮಲ್ಲಿ ಇರುತ್ತೆ. ಇದು ಸಬ್ಮಿಷನ್ ಕೋಡ್ ಪ್ರತಿಯೊಬ್ಬರಿಗೂ ನಿಮಗೆ ಸಿಕ್ಕಿರುತ್ತೆ. ಇದೇನಾಗುತ್ತೆ ಸೀರಿಯಲ್ ನಂಬರ್ ಇದು ಕೊಟ್ಟಿರೋದು, ಕಂಪ್ಯೂಟರ್ ಕೊಟ್ಟಿರೋ ಸೀರಿಯಲ್ ನಂಬರ್ ಅಂದರೆ ಬಿಫೋರ್. ಇದೇನಾಗುತ್ತೆ ಅಂದರೆ ಈ ಥರ ಹೋಗುತ್ತೆ, ಎಷ್ಟು ಜನ ನೀವು ಆರ್ ಟಿ ಅಪ್ಲೈ ಆಗಿರುತ್ತೆ ಅಷ್ಟು ಜನಕ್ಕೂ ಇದು ಆಗಿರುತ್ತೆ. ಆಮೇಲೆ ಕಂಟ್ರಾಕ್ಟ್ ಲಾಟ್ರಿ ಅಂದಾಗ ಏನಾಗುತ್ತೆ ನಮಗೇನಾಗುತ್ತೆ ಅಂದರೆ ಒಂದೇ ಸತಿ ನಾವು ಲಾಟ್ರಿ ಕಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಒಂದ್ಸತಿ ಲಾಟ್ರಿ ಕಂಟ್ಯಾಕ್ಟ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಆ ಲಾಟ್ರಿ ಕಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಸೀಲ್ ಆಗೋಗುತ್ತೆ, ಅದು ಫ್ರೀಸ್ ಆಗೋಗುತ್ತೆ ಲಾಟ್ರಿ. ಪ್ರತಿಯೊಂದು ಕ್ಯಾಟಗರಿಗೂ ಒಂದೇ ಸತಿ ಲಾಟ್ರಿ ಮಾಡೋಕ್ಕೆ ನಮಗೆ ಪವರ್ ಇರೋದು. ಹಾಗಾಗಿ ಲಾಟ್ರಿ ಇನ್ನೊಂದ್ಸತಿ ಮಾಡೋಕ್ಕೆ ಮತ್ತೆ ಅದನ್ನು ಇನ್ನೊಂದ್ಸತಿ ತೋರಿಸೋಕ್ಕೆ ತಿಳಿಸಿ ಮಾಡೋಕ್ಕೆ ಆಗಲಿಲ್ಲ. ಒಂದ್ಸತಿ ಆ ಬಟನ್ನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕಂಪ್ಲೀಟ್ ನಮ್ಮ ಸ್ಕೂಲಿಂದ ಲಾಟ್ರಿ ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಕಂಪ್ಲೀಟ್ ಆಗೋದು. ಇನ್ನೇನು ಪ್ರಿಂಟ್ ತೊಗೊಬೋದು ಹೊರತು ಅದು ಫ್ರೀಸ್ ಆಗೋಗಿರುತ್ತೆ. ಆ ಡೆಲ್ಲಿ ಲೆವೆಲಲ್ಲಿ ಇರುತ್ತೆ, ಡೆಲ್ಲಿ ಕಂಟ್ರೋಲ್ ಇರುತ್ತೆ ಕೂಡ. ಈಗ ಲಾಟ್ರಿ ಡೆಮೋ ನೋಡಿ ಈ ಥರ ಬರುತ್ತೆ. ಈಗ ನಾವು ಓಕೆ ಕೊಟ್ಟರೆ ಈಗ ಶಫಲ್ ಆಗುತ್ತೆ, ಎಲ್ಲ ಕೊಟ್ಟರು ಅಪ್ಲಿಕೇಶನ್ ಅಷ್ಟು ಶಫಲ್ ಆಗಿ ನಮಗೆ ರ್ಯಾಂಕ್ ಕೊಡುತ್ತೆ. ಈಗ ನೋಡಿ ಹಳೆ ಸೀರಿಯಲ್ ನಂಬರ್ 124 ಇತ್ತು, ಅವರಿಗೆ ಲಾಟ್ರಿ ನಂಬರ್ 1 ಸಿಕ್ಕಿದೆ. ಈಗ 198 ಯಾರೋ ರೆಮಿಡಿಯಸ್ ಅವರಿಗೆ ಸೆಕೆಂಡ್. ಇದರಲ್ಲಿ 10 ಜನ ನಾವು ತೊಗೊಳ್ತೀವಿ ಲಾಟ್ರಿ ನಂಬರ್ 1 ರಿಂದ
ಒಟ್ಟು 10 ಜನದವರೆಗೂ ನಮ್ಮ ಕೆಪಿದು ಆರ್ಟಿ ನಮ್ಮ 40 ಜನ ಸಿಕ್ಕಿದ್ದಕ್ಕೆ 10 ಜನ ಆರ್ಟಿ ಅಂತ ಒಂದು ಎರಡು ಸೆಕ್ಷನ್ ಇದ್ದರೆ 20 ಆಗುತ್ತೆ ಸೊ ನಮಗೆ 10 ಜನ ಫಸ್ಟ್ 10 ಜನ ನಮಗೆ ಅಡ್ಮಿಷನ್ ಮಿಕ್ಕಿದವರೆಲ್ಲ ವೇಟಿಂಗ್ ಲಿಸ್ಟ್ ಇದರ ಒಂದು ಸೆಕ್ಷನ್ ಎಷ್ಟಿರುತ್ತೆ ಅಷ್ಟು ಪ್ರಕಾರ ಹೋಗುತ್ತೆ ಮಿಕ್ಕಿದೆಲ್ಲ ವೇಟಿಂಗ್ ಲಿಸ್ಟ್ ಬರುತ್ತೆ ಇದು ಆರ್ಟಿ ಇದೇ ತರನೇ ಡಿ ಎ ಆಗುತ್ತೆ ಕ್ಯಾಟಗರಿ 1 ಆಗುತ್ತೆ ಕ್ಯಾಟಗರಿ 2 ಆಗುತ್ತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಕ್ಯಾಟಗರಿ 3 4 5 ಸಿಂಗಲ್ ರೆಜೆಂಟ್ ಎಲ್ಲದಕ್ಕೂ ಸೆಪರೇಟ್ ಕ್ಯಾಟಗರಿ ಫಸ್ಟ್ ಆರ್ಟಿ ನೆಕ್ಸ್ಟ್ ಡಿ ಎ ಇದು ಡಿಫರೆಂಟ್ಲಿ ಏಬಲ್ಡ್ ಆಮೇಲೆ ಕ್ಯಾಟಗರಿ 1 ಕ್ಯಾಟಗರಿ 2 ಆಮೇಲೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಕ್ಯಾಟಗರಿ 3 4 5 ಸಿಂಗಲ್ ರೆಜೆಂಟ್ ಇದರ ನಾವು ಸಿಗ್ನೇಚರ್ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಲಾಟ್ರಿ ಅದರಲ್ಲೇ ತಗೊಂಡು ತಂದಿದೆ ನಮ್ಮ ಕೈಲಿ ಏನೂ ಇಲ್ಲ ಪ್ರತಿಯೊಂದು ಕಂಪ್ಯೂಟರ್ಲೇ ಬರುತ್ತೆ ಅದು ಏನು ಫಿಟ್ ಬರುತ್ತೆ ಅದೇ ಫೈನಲ್ ಇನ್ನೊಂದು ತೋರಿಸ್ತು ಈಗ ಆರ್ ಟಿ ಆದಮೇಲೆ ಸರ್ವಿಸ್ ಎಸ್ ಸಿ ಇದು ಡಿ ಎ ಇದು ಎಸ್ ಸಿದು ಇದು ಕ್ಯಾಟಗರಿ ಇದು ಲೀಸ್ಟ್ ಆಫ್ ಎಸ್ ಸಿ ಕ್ಯಾಟಗರಿ ಫ್ರೀ ಲಾಟ್ರಿ ಬಟ್ ಇನ್ನೂರು ಜನ ಇದೆ ಅದರಲ್ಲಿ ಇನ್ನೂರು ಜನದಲ್ಲಿ ಅವ್ರ ಸರ್ವಿಸ್ ಕ್ಯಾಟಗರಿ ಯಾರು ಅವ್ರ ನಂಬರ್ ಆಫ್ ಟ್ರಾನ್ಸ್ಫರ್ಸ್ ಎಷ್ಟಿರುತ್ತೆ ಅವ್ರದ್ದು ಸೀರಿಯಲ್ ನಂಬರ್ ಏನು ಇದು ಕೆಲವರೆಲ್ಲ ಕೆಲವರು ದೊಡ್ಡ ದೊಡ್ಡದಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ 5-10 ಟ್ರಾನ್ಸ್ಫರ್ಸ್ ಇರುತ್ತೆ ಅವ್ರಿಗೆ ನಾವು ಅದರ ಮೇಲೆ ರಾಂಗ್ ಥಾಟ್ ಇರುತ್ತೆ ಬಟ್ ನಾವು ಲಾಟ್ರಿ ಕಂಡಕ್ಟ್ ಮಾಡಿದ್ಮೇಲೆ ಕಂಪ್ಯೂಟರ್ಲಿ ಅವ್ರಿಗೆ ಅಲರ್ಟ್ ಮಾಡುತ್ತೆ ಇಲ್ಲಿ ನೋಡಿ 15 ಜಿಲ್ಲೆ ಬರಿತ್ತು ಅವರಿಗೆ ಫಸ್ಟ್ ಸಿಕ್ತು ಇವರು ಆ್ಯಕ್ಚುಲಿ ಲಾಟ್ ಆಗೋಕ್ಕೆ ಮುಂಚೆ 15 ಇದ್ದರು ಈಗ ಅವರಿಗೆ ಫಸ್ಟ್ ಆಯಿತು ಅಂದರೆ ಕಂಪ್ಯೂಟರ್ ರ್ಯಾಂಡಮ್ ಆಗಿ ತೊಗೊಳುತ್ತೆ ರ್ಯಾಂಡಮ್ ಆಗಿ ತೊಗೊಂಡು ರ್ಯಾಂಡಮ್ ಆಗಿ ಚೆಕ್ ಮಾಡುತ್ತೆ ಅದೇ ಅಲಾಟ್ಮೆಂಟ್ ಮಾಡುತ್ತೆ ಏನು ಎಂದು ಇದಿಷ್ಟು ಲಾಟ್ರಿ ಸಿಸ್ಟಮ್ಮು ನಿಮಗೆ ಆದರೆ ಮತ್ತು ಚೇರ್ಮನ್ ಇದ್ದರೆ ನಿಮಗೆ ಸಿಗ್ನೇಚರ್ಸ್ ಆದಮೇಲೆ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ ಪೂರಾ ಲಿಸ್ಟ್ ಇವತ್ತು ಆಗ್ಬೋದು ಅಥವಾ ನಾಳೆದ್ರೂ ಆಗ್ಬೋದು ಆದಮೇಲೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಇದ್ರ ಬಗ್ಗೆ ಯಾರ್ಯಾರು ನಾಳೆ ಬಂದು ಅಡ್ಮಿಷನ್ ಮಾಡ್ಕೋಬೇಕು ಅದು ಅವ್ರು ಯಾರು ಕರಿತೀವಿ ಅವರಷ್ಟೇ ಬಂದು ಅಡ್ಮಿಷನ್ ಯಾರು ಬರಬೇಕು ಬೇರೆಯವರಿಗೆ ಇದು ಬರಬಾರ್ದು ಯಾಕೆಂದರೆ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಜನರಿಗೆ ಗ್ರೂಪ್ ಕಾಲ್ ಮಾಡಿಲ್ಲ ನಾವು ಒಂದು ಸತಿಗೆ 10 ಜನ ಅಥವಾ 15 ಜನ ಕರಿಬೋದು ಮಗು ಅವಶ್ಯಕತೆ ಇಲ್ಲ ನೀವು ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ತಂದಿದೆ ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಸ್ಕೂಲಿಗೆ ಬಂದು ವೆರಿಫಿಕೇಷನ್ ಮಾಡಿಸಿ ಅಡ್ಮಿಷನ್ ಮಾಡಿಸ್ಬೋದು ಇದೊಂದು ಇದೆ ನೋಡಿ ಡೆಮೋ ಲಾಟ್ರಿದು ಒಂದು ವಿಡಿಯೋ ಇದೆ ವಿಡಿಯೋ ಅಂತ ನೀವು ಅಬ್ಸರ್ವ್ ಮಾಡ್ಬೋದು Welcome to the spoken tutorial on KV online admission conducting lotteries. In this tutorial, we will discuss the process of conducting various lotteries in teachers' dashboard. This video is intended for admission in charge of KV. Open the teachers' portal. On the web page in the login section, type the user ID for your school. Enter the password. Type the captcha code displayed here. Click on the login button. The school's interface opens with dashboard. Let us see how various lotteries can be conducted. Click on the lottery link in the left menu. Notice the various categories of lotteries listed here. The sequence of conducting lotteries for a particular school is also displayed here. For demonstration, I am taking example for the project IHL category KV IIT Powai Mumbai. Kindly note, civil and defense sector schools follow a slightly different sequence for conducting lotteries. For each school, the correct sequence of conducting lotteries will be automatically displayed in the left menu. Please follow the sequence when conducting lotteries. RTE lottery is the first in the sequence, hence it must be conducted first. RTE lottery must be conducted only on the date and time slot given for the school.
Lotteries for other categories can be conducted at any time in a given sequence only after conducting the RTE lottery. These lotteries will be enabled only after the RTE lottery is conducted. Please note, these lotteries can be conducted only once for each category. Click on the RTE lottery link. The page opens. Scheduled date and time for conducting this lottery is displayed on the top of the page. Information about number of sections available and number of RTE seats available in this category is also mentioned. If your school's time slot is in the future, come back to conduct the RTE lottery in the allotted time. If your time slot has already expired, please contact KPS headquarters. Request them for an alternative time slot for RTE lottery. Number of sections available and number of RTE seats available is also displayed here. Eligible RTE applicants pre-lottery list with total number of applicants is shown here. This is a dummy demonstration. All applications shown here are dummy applications. Each application is given a pre-lottery sequence number as shown in this column. Pre-lottery sequence number has no impact on the final position of an applicant in the list after the lottery is conducted. Show this sequence number to the parents. Here are the corresponding application submission codes and names of the applicants. Search button is available on the top right corner. To find the name of the applicant in the list, type the name in the search box. The application with the name is displayed. Please demonstrate this feature to the parents. Clear the search box to display the full list again. If you want to download this list, click on Download Pre-Lottery List button. This button is provided at the top right corner of the page. In the dialog box, select Save File option and click on OK button to save this list. Conduct RTE Lottery button is seen on the top right corner. Conduct RTE Lottery button will be enabled only on the predetermined day and time. This button can be clicked only once. After clicking the RTE Lottery button, the button will disappear. The lottery cannot be conducted again. Once you are ready, click on Conduct RTE Lottery button. A box with a message appears. Read the message. There are two buttons available here, Cancel and OK. Click on the Cancel button if you want to cancel the conducting lottery and return to the page. If you are ready to conduct the lottery, click on OK button. Wait for a few seconds. At the top of the page, date and time on which RTE lottery was conducted is indicated. This process will reshuffle the sequence of applications randomly. Here are columns for pre-lottery sequence numbers, application submission code, name, post-lottery sequence number, admission status, and remarks. Show the post-lottery sequence numbers and pre-lottery sequence numbers to parents. There are two more columns on the right side, admission status and remarks. These columns need to be filled after the documents are checked for each applicant. Demonstration of the marking admission process is shown in another tutorial. Scroll down the page. Notice that the waiting list applications are marked. These are marked after the allotted RTE applications are filled. The number here is 40. Hence, waiting list applications are marked from 41st application. Please note that an applicant may have different waiting list numbers in different admission categories. Scroll up and read the important message about waiting list. Scroll up the page. Click on Download RTE Lottery Result button at the top right corner. In the dialog box, select Save File option and click on the OK button. The post-shuffle PDF downloads to Downloads folder. Here I have opened the RTE Lottery post-shuffle PDF. This can be printed and used for display.
Close the PDF. Let me show a few more examples of conducting lotteries. Next in the sequence is differently abled SC lottery. Click on the link. This lottery can be performed only after you perform the RTE lottery. The date and time at which the lottery can be performed is mentioned at the top of the page. You will also find the following information. Number of sections. Number of horizontally reserved, differently abled or DA seats under SC category. DA SC applicants within top 40 of RTE lottery. Total number of eligible, differently abled SC category applications is given here. Scroll down. Show to parents the pre-lottery list and pre-lottery serial numbers of all applicants. In this demonstration, there is only one DA SC candidate and conducting a lottery may appear redundant. However, the lottery must mandatorily be conducted even if there is only one applicant before admissions can be given in this category. In the case of your school, there may be more than one applicant in this category. When you are ready to conduct the lottery, click on Conduct Lottery button. Read the message and click on OK button. Wait for a few seconds. A new list is displayed on the page. Show the post lottery and pre-lottery sequence numbers to parents. Here there is only one application in this category. Hence there is no waiting list. This may be different in your case. Now conduct all the lotteries given in the sequence here. For demonstration, I have conducted lotteries for differently abled ST lottery, differently abled OBC NCL lottery, differently abled general OBC CL lottery. Next, I will demonstrate service category 1 lottery. Click on the link from the left panel. At the top of the page, information about total number of seats, number of sections in each class and total number of seats reserved is displayed. The seats reserved in each category, RTE, DA and SAQ are also displayed. The number of seats available in this category will be 160 minus 66. This will be 94. Total number of applications in this category is given here. All the applications eligible under this category are listed here. Show the pre-lottery sequence numbers to parents. Okay, parents. For each applicant, service category. Now it is 10:30. We'll go for our actual lottery. This is our KV Udupi Civil Bellary. So now we are going for the actual lottery. Here we can do only once, as you have seen in the tutorial. Because once we have done it, we cannot do redo it again. Once again now lottery apply button will not the lottery mode card. So here once the rest of the button click on the power. Sir. So we are going for the actual real lottery. This is the final lottery we are having. In this only we are deciding the number of seats and who is getting admitted or not. See, these are the children. Adhyaji Nayak, Ram Lochan Nayak, Sannidhi, Aishwarya. These are 51 jana idare, but to total. But to 59 jana idare, eradu page ide. Ellaro SC, ST, OBC, NCL, ಮತ್ತು ಡಿ ಎ ಇ ಡಬ್ಲ್ಯೂ ಎಸ್ ಬಿ ಪಿ ಎಲ್ ಎಲ್ಲರನ್ನೂ ಸೇರಿಸ್ಕೊಂಡು ಯಾರ್ದಕ್ಕೆ ಡಿಸ್ಟೆನ್ಸ್ 8 ಕಿಲೋಮೀಟರ್ನ ಒಳಗಿದೆ ಅವರೆಲ್ಲ ಆರ್ ಟಿ ಎಲಿಜಿಬಲ್ ಇದ್ದಾರೆ, ಅವರೆಲ್ಲ ಇಲಿಜಿಬಲ್ ಇದ್ದಾರೆ. ಇದು ನಮ್ಮದು ಪ್ರೀ ಲಾಟ್ರಿ ಸೀರಿಯಲ್ ನಂಬರ್ ಅವ್ರದ್ದು. ನಾವು ಈಗ ಲಾಟ್ರಿ ಮಾಡಿದ್ರೆ ಅವ್ರ ನಂಬರ್ ಚೇಂಜ್ ಆಗುತ್ತೆ, ಇದು ಫೈನಲ್. ಸರ್ ವೇಟು ಸರ್,
First RTE we are getting it. Avismaran A, lottery number 1. RTE A, first candidate. Second candidate, Manish Kulal. Third, Shambhavi Vardhin. Nalaku, Aryan. Aido, Sannidhi. Nitya Sarvani, Sanna. Aro, Yolo, Shishira, Jay, Arevade. Ento, Pratham Suvarna. Bombato, Disha, yes. Atto, Manoj. In Mikheto, Andhanthendra, waiting list. ಅತ್ಯುತ್ತದಲ್ಲಿ ಯಾರು ಫಸ್ಟ್ ಬರಲ್ಲ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ರೆ ರಾಂಗ್ ಇದ್ರೆ ನಿಮ್ಮ SC ST OBC ನಾನ್ ಕ್ರಿಮಿ ಲೇಯರ್ ಅಥವಾ BPL ಕಾರ್ಡ್ ನಿಮ್ಮ ಡಿಸ್ಟೆನ್ಸ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಇದ್ದೋ ನೀವು ಹಾಕಿರೋ ಅಪ್ಲಿಕೇಶನ್ ರಾಂಗ್ ಅಂದ್ರೆ ಅದು ಇದಾಗುತ್ತೆ ಡಿಸ್ಕ್ವಾಲಿಫೈ ಆಗುತ್ತೆ ಸೊ ನಿಮ್ಮ ಸೀಟು ಬೇರೆಯವರಿಗೆ ಹೋಗುತ್ತೆ ಬಟ್ ನಿಮ್ಮ ಡಾಕ್ಯುಮೆಂಟ್ಸ್ 100% ಕರೆಕ್ಟ್ ಆಗಿದ್ರೆ ನಿಮಗೆ ಸಿಗುತ್ತೆ ಅಡ್ಮಿಷನ್ ಫಸ್ಟ್ ಹತ್ತು ಜನ अविस्मरण मनीष कुलाल अविस्मरण मनीष कुलाल एरडु शांभवी मूरु आर्यन नालकु ಸಂಧಿ 5 ನಿತ್ಯ 6 ಶಿಶಿರ 7 ಪ್ರಥಮ 8 ದಿಶಾ 9 ಮನೋಜ್ 10 ಮಿಕ್ಕಿದೆಲ್ಲ ವೈಟಿಂಗ್ ಲಿಸ್ಟ್ ಸೊ ನೆಕ್ಸ್ಟ್ ನಾವು DA ಡಿಫರೆಂಟ್ ಲೇಬಲ್ ಅಲ್ಲಿ SC ST OBC ಬರುತ್ತೆ SC ಲಿ ಯಾರು ಇಲ್ಲ ಯಾರು ಅಪ್ಲೈ ಮಾಡಿಲ್ಲ ಸೊ ST ಎಸ್ಟಿಲೇ ಬಂದಿದೆ ಮನೋಜ್ ಬಟ್ ಆಲ್ರೆಡಿ ಒಂದು ಆರ್ಟಿಲೂ ಬಂದಿದೆ ಸೊ ಇಲ್ಲೂ ಬರುತ್ತೆ ಸೊ ನೆಕ್ಸ್ಟ್ ಹೋಗುತ್ತೆ OBC ನಾನ್ ಕ್ರಿಮಿನಲ್ ಒಂದಿದೆ ರಾಮ್ ಲೋಚನ್ ಸೊ ಇಷ್ಟ ಇದ್ರೆ RTE ತಗೋಬಹುದು ಇಲ್ಲ ಅಂತಂದ್ರೆ ಇದರಲ್ಲಿ ಬೇಕ ತಗೋ ಪ್ರಣತಿ ಸೊ ಪ್ರಣತಿ ಒಬ್ಳೆ ಇದ್ದು ಸೊ ಒಂದೇ ನೆಕ್ಸ್ಟ್ ಈಗ ಸರ್ವಿಸ್ ಕ್ಯಾಟಗರಿ 1 RTC ಸಂತು ಮೂರು ಜನ ಇದ್ದಾರೆ ಸರ್ವಿಸ್ ಕ್ಯಾಟಗರಿ 1 ಅಲ್ಲಿ ಮೂರು ಜನ ಇದ್ದಾರೆ ವರುಣ್ ಸೌಭಾಗ್ಯ ಪ್ರಗತಿ ಸೊ ಇವ್ರ ಮೂರಲ್ಲಿ ಲಾಟ್ರಿ ಆಗುತ್ತೆ ಇದೆಲ್ಲ ಕಂಟ್ರೋಲ್ ಬೈ ನ್ಯೂಡೆಲ್ಲಿ ಸೊ ವರುಣ ಫಸ್ಟ್ ಸೌಭಾಗ್ಯ ಎರಡು ಪ್ರಗತಿ ಮೂರು ಈಗ ಕ್ಯಾಟಗರಿ 2 ಬ್ಯಾಂಕ್ಸ್ BSNL ಕ್ಯಾಟಗರಿ 2ಗೆ ಬರುತ್ತೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂಸ್ ಟೋಟಲ್ 24 ಜನ ಇದ್ದಾರೆ 24 ಜನ ಪ್ರೀ ಲಾಟ್ರಿ ನಂಬರ್ ಅವ್ರ ನಂಬರ್ ಆಫ್ ಟ್ರಾನ್ಸ್ಫರ್ ಅರೇಂಜ್ ಆಗಿದೆ ಬಟ್ 24 ಜನ ಇವರಲ್ಲಿ ಲಾಟ್ರಿ ಸೊ ಡೇನಿಯಲ್ ಜಾಕೋ ಫಸ್ಟ್ ಅದಿತಿ ಕಬೀರ್ 3 ಅಮೃತ್ 4 ಇದು ಓಲಾ ಕೊಟ್ಟಿರೋ ಪೋರ್ಟಲ್ ಕೊಟ್ಟಿರೋ ರ್ಯಾಂಕ್ ಲಿಸ್ಟ್ ಇದರಲ್ಲಿ ನಾವು ಈಗ RTE ಬಂದರೆ SC ST OBC ನೋಡಿಕೊಂಡು ಅದರಲ್ಲಿರೋ SC ST ನಾವು ಪ್ರಾವಿಷನ್ ಮಾಡ್ಕೋಬೇಕು ಮಾಡಿಕೊಂಡು ಅವು ಇದನ್ನ ಲಿಸ್ಟ್ ಸರ್ವಿಸ್ ಮಾಡ್ತೀವಿ
ಇದು ಅವ್ರು ಕೊಟ್ಟಿರೋ ರ್ಯಾಂಕ್ ಆಕ್ಚುಲಿ ನಾವು ನೆಕ್ಸ್ಟ್ ಅಲಾಟ್ ಮೇಲೆ ಅವರಿಗೆ ಬರೋದು ಎಸ್ ಸಿ ಎಸ್ ಟಿ ಏನಾದ್ರೆ ಸಪೋಸ್ ಆರ್ ಟಿ ಆರ್ ಜನ ಮೂರು ಎಸ್ ಟಿ ಇಬ್ಬ ಓ ಬಿ ಸಿ ಬಂದಿಲ್ಲ ಆ ಸಫಿಷಿಯಂಟ್ ಸೀಟ್ ನಾವು ತಗೋಬೇಕು ಓ ಬಿ ಸಿ ಲಾಟ್ರಿ ಆಗಿದ್ದಿಲ್ಲ ಅದರಿಂದ ತಗೊಂಡ್ಮೇಲೆ ನಾವು ಮಿಕ್ಕಿದ್ದ ಲಾಟ್ರಿ ಅನ್ನಿಸ್ಕೊಳ್ತೀವಿ ಈಗ ಬರುತ್ತೆ ಎಸ್ ಸಿ ಎಸ್ ಟಿ ಲಾಟ್ರಿ ಒಟ್ಟು ಎಸ್ ಸಿ 8 ಜನ ಅಪ್ಲೈ ಮಾಡಿದ್ದಾರೆ सो थ्री पवर पेट्रोल लाट्री नंबर वन टू थ्री फोर फाइव सिक्स सेवन एट एंट जन अरेंज मे सो वेटिंग लिस्टल एस टी हत जन अप्ले हत जन ईशानी मनोज आयुष बोल या आर टी एस कैटगरी सपोज सेंट्रल गवर्नमेंट एम्प्लॉयी कैटगरी वन एस सी आगे एस सी लिस्टल आर टी कैटगरी वन हेसर अब प्रकार अडमिशन तक ईशानी मनोज आयुष बोल आर्यन आयुष आयुष सात्विक निहारिका अक्षय नितीश वट्टु हत जन सो इवर लाट्री एस टी सपोज नमें सफिशियंट आर टी एस टी कोई नमेंगे मूर्ज एस टी बेत आर टी वे एस टी बंद बर सो इन पिकअप सो वेटिंग लिस्ट सो एला वेटिंग लिस्ट अंदर आर टी सब्सिडी तक ट्रांसफर मे रैंकल ट्रांसफर मे नेक्स्ट ओबीसी ओबीसी हम जन तक सपोज आर टी अथ कैटगरी वन अथ कैटगरी टू अल हम जन सब्सिडी आगे अरे और ना इन तक टोटल ईवते जन ओ बी सी नॉन क्रिमिनल अदर यार बंद हन जन नमीते आर टी मत कैटगरी वन कैटगरी टू नम हम जन इन ना पिकअप ना आर टी डिफरेंट एबल्ड कैटगरी वन कैटगरी टू एस सी एस टी ओ बी सी आती उल्द कैटगरी थ्री कैटगरी फोर कैटगरी फाइव कैटगरी टी ना आज पर रूल रूल तक बट रैंक ना कन्सिडर ना आनरबल डेप्टी कमीशनर सर ऐन रैंक लिस्ट को अद्वे ना अप्लाई मैं और हतोबर जन को हतोबर नमेंगे नंबर को आ नंबर ना डिस्क्रे ना डिस्क्रे आल ओवर इंडिया लेवल नड़ीत ना कनेक्ट मे इला ओला पोर्टल करेक्ट नमें हांगी बट इन ओवर लुक स्टेट गवर्नमेंट या स्पॉन्सरिंग एजेंसी स्टेट गवर्नमेंट बिल्डिंग मत लैंड ईद सीट रिसर्व आगे अदे चेयरमैन सुप्रीम पावर और नमेंगे आर्डर इश्यू मैंने नमेंगे यहाँ कोटे जन आई जन फस्ट तक ना आम रैंक आटोमेटिक अलग हत जन
ಬಟ್ ಇದರಲ್ಲೂ ಅಷ್ಟೇ, ನೀವು ತಪ್ಪಾಗಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿದರೆ ಅಡ್ಮಿಷನ್ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಮ್ಯಾಕ್ಸಿಮಮ್ ನಾವು ನಮ್ಮ ಟಾಪ್ ಮೆಂಬರ್ಸು ನಿಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ ನೀವು ಮಾಡಿದ್ರೆ ಎಲ್ಲಿ ತಪ್ಪಾಡಿದ್ರೆ ಎಲ್ಲಿ ಸರಿ ಮಾಡಿಕೊಳ್ಳಿ ಅಂತ ಮಾಡಿದ್ದಾರೆ. ಆದರೂ ನೀವು ಮಾಡಿಲ್ಲ ಅಂತಂದರೆ ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ಸಪೋಸ್ ನೀವು ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಅಂತೇಳಿ, ಬದಲಿ ನೀವು ಸರ್ವಿಸ್ ಏನು ಆಗೋಂಥ ಇದಿಲ್ಲ, ಪ್ರಾವಿಷನ್ ಇಲ್ಲ ನಿಮ್ಮ ಸರ್ವಿಸ್ ಸರ್ಟಿಫಿಕೇಟ್ ಆಗಲಿ ಏನಾಗಲಿ. ನಮಗೂ ಗೊತ್ತಿಲ್ಲ, ಈಗ ಒಬ್ಬರು ಡ್ರೈವರ್ ಅಂತ ಆಗಿದ್ದಾರೆ, ಅವರು ಸ್ಟೇಟ್ ಗೌರ್ಮೆಂಟ್ ಡ್ರೈವರು ಪ್ರೈವೇಟ್ ಡ್ರೈವರು ನಮಗೆ ಗೊತ್ತಿಲ್ಲ. ನೀವು ಅದನ್ನು ನಮಗೆ ಪ್ರೂಫ್ ತೋರಿಸ್ಬೇಕು, ನಾನು ಬಿಲಾಂಗ್ಸ್ ಟು ಕ್ಯಾಟಗರಿ ಒನ್ ಕ್ಯಾಟಗರಿ ಟು ತ್ರೀ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದು. ನೀವು ಪ್ರೂವ್ ಮಾಡಿದ್ರೆ ನಾವು ಅಡ್ಮಿಷನ್ ಆ ಕ್ಯಾಟಗರಿಗೆ ಕೊಡ್ತೀವಿ. ಇಲ್ಲ ಸಪೋಸ್ ಅದು ನೀವು ಹೇಳಿದ್ದು ತಪ್ಪಾಗಿತ್ತು ರಾಂಗ್ ಆಗಿತ್ತು ಅಂತಂದರೆ ನಿಮಗೆ ಈ ಅಡ್ಮಿಷನ್ನ ಕ್ಲೇಮ್ ಮಾಡೋಕ್ಕಾಗಲಿ ಅಡ್ಮಿಷನ್ ರಿಜೆಕ್ಟ್ ಆಗುತ್ತೆ, ಅದು ಯು ಆರ್ ಡಿಸ್ಕ್ವಾಲಿಫೈಡ್, ನೀವು ಡಿಸ್ಕ್ವಾಲಿಫೈ ಆಗಿ ನೆಕ್ಸ್ಟ್ ಇವರಿಗೆ. ಸೊ ಹೇಗೆಂದರೆ ಆನ್ಲೈನ್ ಆಗೋದ್ರಿಂದ ಆನ್ಲೈನ್ ನೀವು ಅಪ್ಲೈ ಮಾಡಿರೋದ್ರಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡೋದು ನಿಮ್ಮ ಜವಾಬ್ದಾರಿ. ಅಂದರೆ ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿನೇ ಅಥವಾ ನಾವು ಬ್ಯಾಂಕ್ ಎಂಪ್ಲಾಯಿನೇ ಅಂತೇಳಿ. ಈಗ ಅದೇನಾಗಿದ್ದಾರೆ, ಕೆಲವರು ಡ್ರೈವರ್ ಅಂತ ಆಗಿದ್ದಾರೆ, ಕೆಲವರು ಇನ್ನೇನೋ ಆಗಿದ್ದಾರೆ, ಬಟ್ ಡ್ರೈವರ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ಡ್ರೈವರ್ ಕೆಲಸ ಮಾಡ್ತಾರೆ ಬಂದಿಲ್ಲ, ಬಟ್ ಎಲ್ಲೋ ಯಾವ ಗೌರ್ಮೆಂಟ್ ಏನು ಅಂತ ತೋರಿಸಿಲ್ಲ, ಬಟ್ ನೀವು ಪ್ರೂವ್ ಮಾಡೋ ಜವಾಬ್ದಾರಿ ಮಿಸ್ ಇದೆ. ವೇಟಿಂಗ್ ಲಿಸ್ಟಲ್ಲಿ ಇದೆ ಥರ್ಡ್ ಕ್ಯಾಟಗರಿ, ಬಟ್ ಐದು ಜನ ಸಿಗುತ್ತೆ. ಥರ್ಡ್ ಕ್ಯಾಟಗರಿ ಆ್ಯಕ್ಚುಲಿ ಎಲ್ಲರೂ ವೇಟಿಂಗ್ ಲಿಸ್ಟಲ್ಲಿ ತೊಗೊಂಡಿದೆ, ಬಟ್ ಅದರಲ್ಲಿ ನಾವು ಐದು ಜನ ಪ್ರಾವಿಷನ್ ಮಾಡಿಕೊಡ್ತೀವಿ. ಕ್ಯಾಟಗರಿ ಫೋರ್, ಕ್ಯಾಟಗರಿ ಫೋರ್ ಅಂದರೆ ಕೆ ಎಸ್ ಆರ್ ಟಿ ಸಿ, ಕೆ ಇ ಬಿ, ಎಮ್ ಎಸ್ ಕಾಮ್, ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಕ್ಯಾಟಗರಿ ಫೋರ್. ಇದರ ಒಟ್ಟು ಐದು ಜನ ಅಪ್ಲೈ ಮಾಡಿದ್ದಾರೆ. ಎಲ್ಲ ಕಡೆಗೆ 25 26 27 ಕ್ಯಾಟಗರಿ 5 94 ಜನ ಇದ್ದಾರೆ ಪ್ರೈವೇಟ್ ಒಟ್ಟು. ಇದರಲ್ಲಿ ವೇಟಿಂಗ್ ಲಿಸ್ಟ್ 30 ವರ್ಷಿದೆ, ಫಿಫ್ತ್ ಕ್ಯಾಟಗರಿಯಲ್ಲಿ ಬಂದಿರೋದು ವರ್ಷಿದೆ, ಬಟ್ ವೇಟಿಂಗ್ ಲಿಸ್ಟ್ 30 ಇದೆ. ಇದು ಚೇಂಜ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಐದು ಜನ ಸೇರಿಸಿದಾಗ ಇದು ಹಿಂದೆ ಮುಂದೆ ಹಾಗೆ ಆಗುತ್ತೆ. ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿನೂ ಇದೆ, ಆರ್ ಎಸ್ ಸಿ 3 ಎಸ್ ಟಿ 11 ಒ ಬಿ ಸಿ ತಗೊಳ್ಳೇ. ಸಿಂಗಲ್ ಗರ್ಲ್ ಚೈಲ್ಡ್ ಅಲ್ಲಿ ಒಟ್ಟು 23 ಜನ ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ಆಲ್ಮೋಸ್ಟ್ 23 ಜನ ಸಿಂಗಲ್ ಗರ್ಲ್ ಚೈಲ್ಡ್ ಅಪ್ಲೈ ಮಾಡಿದ್ದಾರೆ. ಇದರಲ್ಲಿ ನಾವು ಓವರ್ ಆ್ಯಂಡ್ ಎಬೋವ್ ಎರಡು ಸೀಟ್ ಅಂತೂ 100% ಇದ್ದೇ ಇರುತ್ತೆ ಸಿಂಗಲ್ ಗರ್ಲ್ ಚೈಲ್ಡ್ಗೆ. ಎರಡು ಇಂಟು ಸಪೋಸ್ ಟ್ವಿನ್ಸ್ ಬಂದರೆ ಅವರು ಒಂದು ಸೀಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಒಂದೇ ಸಿಂಗಲ್ ಗರ್ಲ್ ಚೈಲ್ಡ್ ಕೇಸಿದ್ರೆ ಟ್ವಿನ್ಸು ಬರೋ ಚಾನ್ಸ್ ಇರುತ್ತೆ. ಈಗ ಒಂದೇ ಜೊತೆ ಇದಾಗಿ ಅವಳು ಜವಳಿ ಮಕ್ಕಳು ಎರಡು ಹೆಣ್ಣು ಮಕ್ಕಳನ್ನ ಆಗಿದ್ದರೆ ಅವರು ಒಂದು ಸೀಟ್ ಅಂತ ಕನ್ಸಿಡರ್ ಮಾಡಿ ಇಬ್ಬರಿಗೂ ಅಡ್ಮಿಷನ್ ಕೊಡ್ತೀವಿ. ಸೊ ಒಂದೇ ಇದ್ದರೆ ಒಂದು ರೈಸಾ ರಂಜನ್
ಅಕ್ಷಿತಾ ಸಿಂಗ್. ಸೊ ಇವರಿಬ್ರು ಸಿಂಗಲ್ ಜನ ಚೈಲ್ಡ್ ಅಲ್ಲಿ ಅಡ್ಮಿಷನ್ ಸಿಕ್ಕಿದೆ. ರೈಸಾ ರಂಜನ್ ಅವ್ರ ಅಡ್ಮಿಷನ್ ಇದು, ಅವ್ರ ಎಂಪ್ಲಾಯಿ ಸಬ್ಮಿಷನ್ ಕೋಡ್ ಇದು, ಅವರಿಗೆ ಲಾಟ್ರಿ ನಂಬರ್ ಒಂದು, ಸರ್ವಿಸ್ ಕ್ಯಾಟಗರಿ ಟೂ. ಮತ್ತೆ ಇನ್ನೊಂದು ಅಕ್ಷಿತಾ ಸಿಂಗ್ ಕ್ಯಾಟಗರಿ ನಂಬರ್ ಟೂಲಿ ಲಾಟ್ರಿ ನಂಬರ್ ಟೂ. ಸೊ ಇವರಿಬ್ಬರಿಗೆ ಸಿಂಗಲ್ ಗರ್ಲ್ ಚೈಲ್ಡ್ ಅಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಇವೊಂದು ಓವರ್ ಆ್ಯಂಡ್ ಅಬೌ ಅಡ್ಮಿಷನ್ ಕನ್ಫರ್ಮ್, ಮಿಕ್ಕಿದ್ದೆಲ್ಲ ವೇಟಿಂಗ್ ಲಿಸ್ಟ್. बाकी वाले भी क्लिक कर दो, फिर केवीएस पार्ट जल्दी से किसी ने बंद का गाना तो नहीं चाहिए. आरटीई एससी एसटी ओबीसी इन वन बाय वन एससी को डिस्प्ले करना. इसको प्रिंट, इसको सुन सकते कौन सा इसको दे दिया लगा दिया सबको दे. सर बोल रहे हैं केवीएस वाले, केवीएस ಆಯ್ತು. ನಮ್ಮದು ನಮ್ಮದು ಲಾಟ್ರಿ ಕಂಪ್ಲೀಟ್ ಆಗಿದೆ. ನಿಮ್ಗೆ ಇನ್ನೊಂದು ಸತಿ ನಾವು ಯಾರದಲ್ಲಿ ಅಡ್ಮಿಷನ್ ಆಗಿದೆ ಅದು ನೀವು ಒಂದ್ಸತಿ ಇನ್ನೊಂದ್ಸತಿ ನೋಡ್ಕೋಬೋದು. ಅವಿಸ್ಮರಣ್ ಲಾಟ್ರಿ ನಂಬರು ಆರ್ ಟಿ 10 ಜನ. ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀವಿ, ಅವಿಸ್ಮರಣ್ ಅವಿಸ್ಮರಣ್ ಮನೀಶ್ ಶಾಂಭವಿ ಆರ್ಯನ್ ಸನ್ನಿಧಿ ನಿತ್ಯ ಶಿಶಿರ ಪ್ರಥಮ್ ದಿಶಾ ಮನೋಜ್. ಇದಿಷ್ಟು 10 ಜನ ಆರ್ ಟಿ, ಮಿಕ್ಕಿದ್ದೆಲ್ಲ ವೇಟಿಂಗ್ ಲಿಸ್ಟ್. ಆರ್ ಟಿಲಿ ವೇಟಿಂಗ್ ಲಿಸ್ಟ್. ನೆಕ್ಸ್ಟ್ ಬರುತ್ತೆ ಡಿಫರೆಂಟ್ ಲೇಬಲ್ ಎಸ್ ಸಿ. ಸೊ ಯಾರು ಅಪ್ಲೈ ಮಾಡಿಲ್ಲ ನೆಕ್ಸ್ಟ್ ಕಮ್ಸ್ ಎಸ್ ಟಿ. ಸೊ ಎಸ್ ಟಿಲಿ ಮನೋಜ್ ಆಲ್ರೆಡಿ ಒಂದು ಇರೋದು ಆಗಿದೆ ಆರ್ ಟಿಲಿ, ಬಟ್ ಇಲ್ಲೂ ಇದೆ. ಅವ್ರು ಇಷ್ಟ ಬಂದ್ರೆ ಅವ್ರು ಯಾರು ಬೇಕಾದ್ರೆ ತಗೋಬೋದು. ನೆಕ್ಸ್ಟ್ ಓ ಬಿ ಸಿ ಡಿಫ್ರೆಂಟ್ಲಿ ಏಬಲ್ಡ್ ಓ ಬಿ ಸಿ ರಾಮ್ ಮನೋಜ್ ಅಲ್ಲಿದೆ, ಫಿಫ್ತ್ ಕ್ಯಾಟಗರಿ ಪ್ರೈವೇಟ್ನವರು, ಲಾಟ್ರಿ ನಂಬರ್ ಒಂದು. ಡಿಫ್ರೆಂಟ್ಲಿ ಏಬಲ್ ಡಿಫ್ರೆಂಟ್ಲಿ ಏಬಲ್ ಅಂದರೆ ಜನರಲ್ ಓ ಬಿ ಸಿ ಮಿಕ್ಸ್ ಆಗಿದೆ, ಓ ಬಿ ಸಿ ಕ್ರಿಮಿನಲ್ ಇಲ್ಲ. ಪ್ರಣತಿ ನಂಬರ್ ಒನ್, ಇದರಲ್ಲಿ ಮೂರು ಜನ ಇದ್ದಾರೆ. ವರುಣ್ ಒಂದನೇ ಫಸ್ಟ್ ಅವರ್ ನಂಬರ್, ಸೌಭಾಗ್ಯ ಎರಡು, ಪ್ರಗತ್ ಮೂರು. ಇವ್ರು ಮೂರು ಜನಕ್ಕೆ ಅಡ್ಮಿಷನ್ ತುಂಬ. ಇದರಲ್ಲಿ ಡೇನಿಯಲ್ ಜಾಕೋ, ಅದಿತಿ ಕೆ, ಕಬೀರ್ ನೀಲೇಶ್, ಅಮೃತ್, ಕಾಲಿಶ್, ರಿಯಾ, ಜಿತಿನ್, ಲಿಖಿತ್, ದಿಯಾನ್ವಿ, ರೈಸಾ, ಶರಣ್ಯ, ಅಕ್ಷಿತ. ಇದರ ಅಕ್ಷಿತ 11, ಸಾಗಾ 12, ಅನನ್ಯ 13, ತೋಮಸ್ 14, ಶ್ರೇಷ್ಠ 15, ವೈಭವಿ 16, ಆರೋಹಿ 17, ನಿತ್ಯ 18, ಮೊಹಮ್ಮದ್ 19. ಸೊ ಅಭಿಲ್ ಜಾಕ ಪ್ರದೀಪ್ ಅಲ್ಲಿಂದ ವೈಟಿಂಗ್ ಲಿಸ್ಟ್ ಇದೆ. ಸೊ ಓಲಾ ಕೂಡ 19 ಜನವರೆಗೂ ತಗೊಂಡಿದೆ. ಕ್ಯಾಟಗರಿ ಟೂ, ಕ್ಯಾಟಗರಿ ಟೂ 19 ಜನ, ಕ್ಯಾಟಗರಿ ಒಂದು 3 ಜನ, 22, 10, 32, ಇನ್ನು 5 ಕ್ಯಾಟಗರಿ 3, 37, ಇನ್ನು 3 ಜನ ಮೋಸ್ಟ್ಲಿ ಎಸ್ ಸಿ ಎಸ್ ಟಿ ಅಂತ ಬರುತ್ತೆ, ಒಟ್ಟು 40. Thank you.
सो एस एला वेकेट कबीर कालेज वैभव वैभवी नित्या सर्वणी सन्ना अद्विका जानवी अनुषा कृपाश्री इदिष्टु वेटिंग लिस्ट इदे सपोज एस सी गे यारो अडमिशन तगोळ्ळिल्ल अंतंद्रे इदरिंद निम्मन्न सेकेंड लिस्ट अल्ली पिक अप आगुत्ते इदु एस सी एस टी टोटल एट जन अब हत जन हत जनता वेटिंग लिस्ट अंदर एस टी यू तक आर टी तक आर टी हो बट एस सी एस टी तक एस सी एस टी बनते आर टी एस सी एस टे ना बर आर टी एस सी एस टी बंद बंदी आर टी हमें दूर होते अल एस सी बंद एस सी पॉइंट तक एस टी एस टी पॉइंट तक सो एस सी एस टी एस सी पॉइंट बरल सो अब ओबीसी जन इलामेटे निम्हे लीस्ट डिस्प्ले वेटिंग लिस्ट है बट वेटिंग लिस्ट ना इग्नोर मे चेयरमैन डेप्टी कमिश्नर ऐसे अद्लेस रिप्लेस तक ना बट आल इंडिया क्ली बट इन नम अडमिशन संबंध इला नमेंगे कैटगरी थ्री ऐन चेयरमैन सर को रैंक लिस्ट कैटगरी फोर ऐसा वेटिंग लिस्ट सिंगल कैंडिडेट इपत्मू जन अदर फस्ट एर अप्रूव रईसा रंजन अक्षिता सिंग इवर अडमिशन कंफर्म आगे इवर कैटगरी टूल लिखे सिंगल कैंडल सपोज कैटगरी टूल तक नेक्स्ट आर ओ मत अभिज्ञा इवरिबर बर सपोज आर ओ कैटगरी टूल तक अभिज्ञा मत अभिज्ञा मत अनुज्ञा भट इन ट्विन्स
सपोज अनुपना बंद सीनियरिटी अंदर इवड़ू इवड़ू तक अनुपना तक इवर सर्विस कैटगरी थ्री डीसी सर यार सर अंदर गल रैंक आंकल अदे मत नेक्स्ट अनुमी इलिए नमु अडमिशन आनलन अडमिशन लाटरी सिसम मुल इंस्ट्रक्षन कॉविड नईटीन यारू दयु ये एनिवरी अथवा ये विषय स्कूल के बर आवश्यकता आलरे वाट्सअप ग्रूपी वाट्सअप ग्रूपल प्रतियो मेसेजू निे मत यार बंद अडमिशन मोबाइल नेक्स्ट और ना कल्ती अस्टे जन अडमिशन मोबाइल एक्स्ट्रा बेरवर बंद अडमिशन मांगी ना बंद ना या कॉविड प्रॉब्लम नावी एस ओ पी अलोदू जन कल अच्छे जन के बंद अडमिशन मोदी हूं हद्द जन करीबा नम नोटी अद्र प्रकार बंद अडमिशन मत सैट वर्जनल कंप्लीट डाक्युमेंट्स मत सैट आफ जेराक्स डेट आफ बर्थ सर्टिफिकेट आधार कार्ड ब्लड ग्रूप रेसिडेंस ग्रूप निम्न सर्विस सर्टिफिकेट अथवा ट्रांसफर ट्रांसफर सर्टिफिकेट काफीस सर्विस सर्विस सर्टिफिकेट बंद डिपार्टमेंट्स इिष्ट नहीं तक बरएल सैट रेडी यार अडमिशन कन्फर्म आगे अब प्रति सैट जेराक्स कॉपी वन सैट ओरिजिनल कॉपी इको ना यहाँ वाट्सअपल कल्ती अथवा फोन आव बंद अडमिशन मे थैंक यू फॉर योर रिक्वेस्ट प्रिंसिपल सर टू कंप्लीट द मीटिंग नमस्कार सभी को केंद्रीय विद्यालय संगठन के तो प्रवेश के हिसाब से दिए गए जो गाइडलाइन के हिसाब से सारी जो प्रक्रिया है आप लोगों के सामने लाइव हुई है आप सभी ने देखा होगा इसमें सबसे पहले आरटी लॉटरी की लिस्ट जारी हुई है उसमें जो 10 सीटें हैं उसके जो भी रैंक है उसके बाद में जो वेटिंग लिस्ट वगैरह है उसी हिसाब से उनका क्रम रहेगा उसके बाद डिफरेंटली जो एबल स्टूडेंट हैं उसकी लिस्ट जारी हुई है कैटेगरी 1 कैटेगरी 2 एससी एसटी ओबीसी नॉन प्रीमिलियर उनका जो भी निर्धारित कोटा है जैसे एससी की 6 सीटें हैं एसटी की 3 हैं उसमें जहाँ तक है जो भी वेटिंग लिस्ट वगैरह आपने देखी होगी और इसके बाद में सिंगल गर्ल चाइल्ड की लिस्ट भी जारी हुई है तो आप सभी लोग क्योंकि आपको व्हाट्सएप ग्रुप से जुड़ा हुआ है तो उसमें इससे संबंधित प्रवेश से संबंधित आपको कब आना है किसका नंबर आया किसका नहीं आया और इससे संबंधित जो भी है वो वेबसाइट में हम अपलोड कर देंगे पूरी लिस्ट वगैरह और 35 सीट के अलावा 5 सीट है स्पॉन्सिंग एजेंसी कोटा की जो चेयरमैन सर निर्धारित करते हैं ये उन्हीं का अधिकार क्षेत्र है वो किसको देते हैं तो टोटल 40 सीट है उसमें 35 प्लस 5 स्पॉन्सिंग एजेंसी कोटा और इसके अलावा जो सिंगल गर्ल चाइल्ड है वो ओवर एंड अबोव में है तो जो निर्धारित जो डॉक्यूमेंट है वो आप सभी को लेके आने हैं पहले भी आप लोगों को बताया हुआ है कब आना है उसकी सूचना आपको व्हाट्सएप ग्रुप से दे दी जाएगी और आप वेबसाइट भी चेक करते रहिएगा तो ध्यान रखिएगा अगर स्कूल में आपको जब करना है यहाँ पे गैदरिंग किसी भी रूप में नहीं होनी चाहिए क्योंकि आपको वर्तमान जो सिचुएशन है उसका भी ध्यान रखना है तो आपकी सेफ्टी भी ज़रूरी है और सभी का सेफ्टी का भी ख्याल रखना है तो इससे जुड़ी हुई सारी जो जानकारी है सर ने आपको बताई है आपने लाइव भी देखा है और जो भी एडमिशन गाइडलाइन है वो पूरी तरह एज इट फॉलो होगी और उसी के अनुसार जो एडमिशन की जो प्रोसेस है वो कंप्लीट होने जा रहा है और उसको आप भी अपनी वेबसाइट वगैरह पे आप देख लीजिएगा
केवीएस की वेबसाइट पे भी वो अपलोड की गई है, केंद्रीय विद्यालय उड़ुपी की वेबसाइट पे भी है। आप गाइडलाइन भी जरूर देख लीजिएगा, उसमें जो भी नियमावली है उसी के हिसाब से एडमिशन होंगे। धन्यवाद आप सभी को, थैंक यू। सेव कर दूँ।